ಅಧ್ಯಾಯ. ಯಾರು ಕೂಡ ಒಬ್ಬ ಅಪೇಕ್ಷೆ ವ್ಯಕ್ತಪಡಿಸಿದ್ರು ತಪ್ಪಲ್ಲ. ಉಡುಪಿಯಲ್ಲಿ ಗೀತಕ್ಕನಿಂದ ಹಿಡಿದು, ಉದಯಕುಮಾರ್ ಶೆಟ್ಟರಿಂದ ಹಿಡಿದು, ಜಿಲ್ಲಾಧ್ಯಕ್ಷರಿಂದ ಹಿಡಿದು, ನಾನು ಕಂಟ್ರೆಸ್ಟ್ ಮಾಡ್ತೇನೆ ಅಂತ ಒಂದು ರಾಜಕೀಯ ಪಕ್ಷಕ್ಕೆ ಬಂದವ ಯಾವುದೋ ಒಂದು ಸ್ಥಾನಕ್ಕೆ ಅಪೇಕ್ಷೆ ಪಡೋದು ತಪ್ಪಲ್ಲ, ಅದೇನು ತಪ್ಪ. ಆದರೆ ಏನಾಗಿದೆ ಇವತ್ತು ಅಂತ ಹೇಳಿದರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಎರಡು ಮೂರು ಹೆಸರು ಬಂದ ಕೂಡಲೇ ಅದರಲ್ಲಿ ಪೈಪೋಟಿ, ಅದರಲ್ಲಿ ಪಕ್ಷದೊಳಗೆ ಆಂತರಿಕ ಜಗಳ, ಆ ಪಕ್ಷದಲ್ಲಿ ವರ್ಟಿಕಲ್ ಸ್ಪ್ಲಿಟ್ಟು, ಇದೆಲ್ಲ ಒಂದಷ್ಟು ಈ ವಿದ್ಯಮಾನಗಳು ನಡೀತಾ ಇದ್ದಾವೆ. ನಾನೀಗ ಭಾರಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಚಂದ್ರೇಗೌಡರಿಗೆ ಕೊಡೋದಿದ್ರೆ ನಂದಿಲ್ಲ, ಅಶೋಕರು ಅಲ್ಲಿಯೇ ಲೋಕಲ್ ಅವರು ಕಂಟೆಸ್ಟ್ ಮಾಡಿದ್ರೆ ನಂದಿಲ್ಲ, ಶೋಭರವರು ಏನು ಹೇಳಿದ್ದಾರೆ ಸದಾನಂದ ಗೌಡರು ಅಥವಾ ಅಶೋಕ ಕಂಟೆಸ್ಟ್ ಮಾಡಿದ್ರೆ ನಾನಿಲ್ಲ. ಎಲ್ಲಿ ಕನ್ಫ್ಯೂಷನ್? ಎಲ್ಲಿದೆ ಕನ್ಫ್ಯೂಷನ್? ಇರೋದು ಮೀಡಿಯಾದವರಿಗೆ ಮಾತ್ರ, ಕನ್ಫ್ಯೂಷನ್ ಬಿ ಜೆ ಪಿಯವರಿಗಿಲ್ಲ. ಬಿ ಜೆ ಪಿಯಲ್ಲಿ ಆಂತರಿಕವಾಗಿ ನಮ್ಮೊಳಗೆ ಯಾವುದೇ ಕನ್ಫ್ಯೂಷನ್ಗಳಿಲ್ಲ, ಮತ್ತು ನಮ್ಮಲ್ಲಿ ಒಂದು ಯುನಿಟಿ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಭಾರೀ ಪ್ರಯತ್ನಗಳನ್ನು ನಡೀತು. ಯಡಿಯೂರಪ್ಪರಿಗೆ ಕೋಪ ತಾಪ ಅಂತ ಒಂದಷ್ಟು ದಿನ, ಎರಡು ದಿನ ಅದು ನಡೆಯಿತು. ಈಗ ಮೂರು ನಾಲ್ಕು ದಿನಗಳಿಂದ ಸದಾನಂದ ಗೌಡರು, ಅಶೋಕ, ಶೋಭಾ ಉತ್ತರದಲ್ಲಿ ಬಿ ಜೆ ಪಿಗೆ ಇಕ್ಕಟ್ಟು ಬಿಕ್ಕಟ್ಟು ಇನ್ನೇನು ಕಟ್ಟು ಗೊತ್ತಿಲ್ಲ, ಅಷ್ಟರವರೆಗೆ ಈಗ ಅದು ನಡೀತಾ ಇದೆ. ನಮಗೇನು ಗೊಂದಲಗಳಿಲ್ಲ ಇದರಲ್ಲಿ. ಯಾರಿಗೆ ನೋಡಿ, ನಾನು ಈ ರೀತಿಯ ಘಟನಾವಳಿಗಳು ಇದಕ್ಕೆಲ್ಲ ಚಾಲನೆ ಸಿಕ್ಕುವಂಥದ್ದು ಚುನಾವಣಾ ಸಂದರ್ಭಗಳಲ್ಲಿ. ಮತ್ತು ಇವತ್ತು ಚಾರಿತ್ರ ಹನನವೇ ಚುನಾವಣೆಯ ಒಂದು ತಂತ್ರಗಾರಿಕೆ ಅಂತ ಭಾವನೆ ಮಾಡುವಂಥ ಒಂದಷ್ಟು ರಾಜಕೀಯ ತಂಡಗಳು ಪಕ್ಷಗಳಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆದ ಕಾರಣ ಇದನ್ನು ಇಂಥದ್ದನ್ನು ಇವತ್ತು ಮಾತ್ರ ನೋಡಿದಲ್ಲ, ಇತ್ತೀಚೆಗೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನಮ್ಮವರ ಮೇಲೆ ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಹಿನ್ನಡೆ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯ ನಾಟಕಗಳನ್ನಾಡಿ ನಮಗೆ ಹಿನ್ನಡೆ ಆಗಿದೆ. ಈಗ ಮತ್ತೆ ಅದೇ ತಂತ್ರಗಾರಿಕೆ ಮಾಡುವಂತ ಹೇಳುವಂತ ನೋಡ್ತಾರೆ. ಕರ್ನಾಟಕದಲ್ಲಿ ಕಳೆದ 9 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಕಾಂಗ್ರೆಸ್, ಅಯ್ಯೋ ನಾವು ಯಾಕೆ ಕಾಂಗ್ರೆಸ್ಗೆ ಓಟ್ ಕೊಟ್ಟೆವು ಅಂತ